ಪ್ರಿಯವರ್ಷಿದ್ದ ಇಂಗ್ಲಿಷ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾವು ಬೇರೆ ವಿಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಹೌದಾ? ಆದ್ರಿಪ್ಪ ಶ್ರೀಸಂತ್ ಮಲ್ಲಿಕಾರ್ಜುನಗೂ ಜಾಡ್ಯವ. ಹಾಗಿಪ್ಪ ಶ್ರೀಸಂತ್ ಮಲ್ಲಿಕಾರ್ಜುನಗೂ ಜಾಡ್ಯವ. ಹೌದು. ಆ ಜಾಡಿ ಯಾರು ಕೊಟ್ರು, ಯಾರು ನೇಯ್ದ್ರು, ಯಾರು ಜಾಗದಲ್ಲಿ ನೇಯ್ದ್ರು? ಹೌದು. ಇಂಥವ್ರು ಹೇಳ್ರು ಪುಣ್ಯಾಕ್ಪುರೆ ಕೇಳ ಹೇಳ ನೋಡೋಣ. ಇದನ್ನ ಹೇಳಿ ನಿನಗೂ ವರ್ಸ್ತನ ಕಂಡೀಷನ್ ನಿಮ್ಮ ಸಾಸ್ತ್ರ ನಾನು ಹಾಕ್ತೀನಿ. ಹೌದೌದು. ನೀವು ಒಟ್ಟರು ಕೂಡ ಮಾತಾಡ್ಕೊಂಡು ಹೇಳ್ರಿ ಮೀಟಿಂಗ್ ತೋರ್ ಕಡೆಗೆ. ಹಾ ಏರ್ಲಿ ಇಲ್ಲ ಮಾತಾಡ್ಕೊಪ್ಪ ಹೋಗಿ. ಹಾ ಇರ್ಲಿ ಇರ್ಲಿ ಇರ್ಲಿ. ನಮ್ಮ ಕಡೆ ಸುಮ್ಮನೆ ಮಂದಿ ಬೈತಾರೆ, ಊರ ಹೋಗ್ಬಿಟ್ಟು ನಮ್ಮ ಊರ ಮಂದಿ ಬಂದರು, ನಮ್ಮ ಎಲ್ಲ ಡೈರೆಕ್ಟರ್ಗಳು ಬಂದರು, ಸೊಸೈಟಿ ಡೈರೆಕ್ಟರ್ಗಳು. ಊರು ಬಿಟ್ಟು ಹೋಗಿ ಹಚ್ಚಿ ಕಡೆ ಕೂತಾಣ ಅಂದ್ಕೂಡ ಊರ ಇನ್ನು ಯಾರೋ ಕಡ್ಲಿ ಕುಡ್ಲಕ್ಕಿಲ್ಲ ಬಂದ ನಾವು ಈ ಕಡೆ ಬರ್ಲಿ. ತಗೋರಿ ತಗೋರಿ ಇರ್ಲಿ ಬಿಡಪ್ಪ. ಅಟ್ಟೆ ಸಮಾಧಾನ ಮಾಡ್ಕೊಂಡ್ರಿ. ಇದೆಲ್ಲ ಮಾತಾಡ್ಕೊತ ಹೋಗಿ. ಹೌದು. ಅತಿವ್ರತ ಮತ್ತು ಪ್ರತಿವ್ರತ. ಅತಿವ್ರತ ಮತ್ತು ಪ್ರತಿವ್ರತ. ಹೌದಪ್ಪ. ಅತಿವ್ರತ ಅಂದ್ರೆ ಏನು? ಗಂಡನಿಲ್ಲ, ಗಂಡನ ಮದುವೆಯನ್ನ ಆಗಲಾರ ಹೆಣ್ಣ ಮಕ್ಕಳಿಗೆ ಅತಿ ವ್ರತ. ಹೌದು. ಮದುವೆ ಆದವರು ಪತಿವ್ರತ. ಹೌದು. ಇನ್ನು ಮದುವೆ ಆಗಿರೋ ಗಂಡ ತೀರ್ಸೋದವರು ಅನಾವೃತ. ಹೌದು. ಏನ್ ನಿಮ್ದೆಲ್ಲ ಸುದ್ದ ತಪ್ಪದ? ಹಾ, ನೀ ಹೆಣ್ಣೆ ತಿಳ್ಕೊಂಡು ಬಿಟ್ಟಿಯನು. ಹೌದು. ಮತ್ ನೀ ಇನ್ನೇ ಮಾತಾಡಿದಕ್ಕೆ ಇದು ಇದ್ರಾಗ ರೆಕಾರ್ಡಿಂಗ್ ತೆಗೆದು ನೋಡ್ ನೀನು ಏನ್ ಮಾತಾಡಿ ನೀನು? ಹೌದು. ಅತಿವೃತ್ತಿ ಮತ್ತು ಪತಿವೃತ್ತಿ. ಹೌದು. ವೃತ್ತಿ ಅಂದ್ರೆ ಏನ್ರಿ? ಅತಿವೃತ್ತಿ ಮತ್ತು ಪತಿವೃತ್ತಿ. ಹೌದು. ಅತಿವೃತ್ತಿ ಮತ್ತು ಪ್ರತಿವೃತ್ತಿ ಅಂದ್ರೆ ಏನಕ್ಕದನು ಅಂತ ನೀನ್ ತಿಳ್ಕೊ. ಏ ಹಿಂಗಡಿ ಮಲ್ಲಮ್ಮನ್ ಹೇಳಿದ್ದೀನಿ ಸುಳ್ಳು ಸುತ್ತ ತಪ್ಪ. ಹೇಳ್ರಿಪ್ಪ ತಪ್ಪ ಕೇಳಿ ನೀವು ಎಲ್ಲರೂ ಕೇಳಿರಿ. ಆಕೆ ಗಂಡನ ಸೇವಾ ಮಾಡಿಲ್ರಿ. ಹಾ, ಮಲ್ಲೈನ್ ಸೇವಾ ಮಾಡ್ಯಾಳ. ಗಂಡನ ಮ್ಯಾಗ ಗಂಡ ಹುಚ್ಚು ಹುಚ್ಚು ಬರಿಮೆ ಆತ್ ನೋಡ್. ಹಾ, ಇವ ಬಾಯ್ ನೋಡು ಬಗದಾಳಿ ಆಗ್ಯಾವ್ರು. ಅವ್ರ ಯಾರು ಅವ್ರ ಯಾರು ಸಮಾಜದವ್ರಿದ್ರು ನಿನ್ನ ದುಬ್ಬ ಬಾಗಿಸಿ ಬಿಡಿತಾರೆ. ಈ ಊರಾಗ ಇಲ್ಲ, ಮನುಗುಳಾದ್ರೆ ನಿನ್ನಿಂದ ಬರಬ್ಬರಿ ಹಾಕಿತ್ತ. ಏನ್ ಅನ್ಬೇಕು ಏನ್ ಅನ್ಬಾರ್ದು ನಿನಗ್ ಈಗ ಅಕಸ್ಮಾತ್ ನಾನು ಮಾತಾಡ್ಕೊತ ಮಾತಾಡ್ಕೊತ ಹೋಗಿ ಆ ಏನ್ರ ಒಂದು ಅವ್ ನಿಮ್ ಕಲ್ಲೂರು ಬಟ್ಲಾಡಿ ಆಗ ಹುಚ್ಚಿದ್ದ. ಹೌದು. ನಾವು ಅವ್ನ ಕೆಟ್ಟ ಶಬ್ದ ಮಾತಾಡಿದ್ರೆ ನಿನ್ನ ನೋವಾಕ್ತದಿಲ್ಲ? ಆಗ್ತದಲ್ಲ, ನಾವು ಮಾತಾಡೋದಿಲ್ಲ. ಹೌದು. ಬಾಳಿಂದ್ರ ಏನು ನಮ್ಮ ಸಂತತಿ ದೇವ್ರನ್ನೇ, ಅಮೋಕ್ಷಿದ್ನ ನಮ್ಮ ಸಂತತಿ ದೇವ್ರನ್ನೇ. ಹೌದು. ನಿಮ್ಮಪ್ಪ ನಮ್ಮಪ್ಪ. ಏ ಅಮೋಕ್ಷಿದ್ದ ಅಟ್ಟೆ ನಿಮ್ಗೆ ಅಟ್ಟೆ ಬರ್ದು ಕೊಟ್ಟನ ನಮ್ಮ ನೀವು ಇಷ್ಟೇ ಮಂದಿಗೆ ಅಪ್ಪತ್ತೆ ಏನಿಲ್ಲ ಎಲ್ಲಿದ್ದು ನಿಮ್ಮ ಮುದುಕ್ರಾಗ್ರಿ ನಿಮ್ಗೆ ವಿನ ಬುದ್ಧಿ ಬರಲಿಲ್ಲ ನಿಮ್ಗೆ ಹಂಗೆ ಹೋಗೋದು. ಹಿಂಗ್ ಮಾಡ ಎಲ್ಲ ದೇಶ ಹಾದಿಸ್ಬಿಟ್ರಿ ನೀವು. ಇಂತಾರೆ ಕುತ್ತ ಬೆಂಕಿ ಹಚ್ಚರಿ ಮಾಡಿದ ಪವಾಡ್ ಹೊಗಳದ. ಹಾಗೆ ಇಷ್ಟೆಲ್ಲ ಮಾತಾಡ್ಕೊತ ಹೋಗಿ ಮೂರ್ ಮೂರು ಉದಾಹರಣೆ ಕೊಡ್ಬೇಕು. ಹೇಮರೆಡ್ಡಿ ಮಲ್ಲಮ್ಮ ಶ್ರೀಸೈಲ್ದ ಮಲ್ಲಿಗೆ ದನ ಕಾಯ್ತಿದ್ಳು, ಶ್ರೀಸೈಲ್ದ ಮಲ್ಲಿಕಾರ್ಜುನ ಭಕ್ತಿ ಮಾಡ್ತಿದ್ರು. ಹೌದು. ಗಂಡ ಹುಚ್ಚ. ಹೌದು. ಮತ್ತೆ ಅವ ಬ್ಯಾರೆ ಕಡೆನೂ ಇದ್ದ, ನಿಮ್ಗೆಲ್ಲರಿಗೂ ಗೊತ್ತದ. ಗೊತ್ತದ ಬ್ಯಾರೆ ಕಡೆ ಇದ್ದ ಮಲ್ಲಮ್ಮನ ಮಲ್ಲಕ್ಕ ಒಂದಿನ ಬಂದಿಲ್ಲ ಅಂದ್ರೂ ಗಂಡನ ಮ್ಯಾಗ ಗಂಡನ ಪಾದದ ಮ್ಯಾಗ ಜೀವಿಟ್ಟು ತನ್ನ ದೇಹವನ್ನು ಸುಟ್ಟ. ಇದು ಗಂಡನ ಮ್ಯಾಗ ಇಟ್ಟು ಪ್ರೀತಿ. ಏನು ಇದ್ರ ಮ್ಯಾಗ ಇಟ್ಟು ಪ್ರೀತಿಯಪ್ಪ? ಹೌದು. ಇಡೀ ದೇಹ ಸುಟ್ಟು ಬಂದವ. ಹೌದು. ಗಂಡ ಬಂದಿಲ್ಲ ಬಂದಿಲ್ಲ
ಆಗುವುದು ಸುಳ್ಳ ಕಂಡಾಪಟ್ಟಿ ಏನು ನನಗೆ ಒಂಥರ ವಿಚಿತ್ರ ಅನಿಸ್ತದ. ಏನ್ ರಾಯನಗೌಡರು ಗರು ಬಂದಂಗೆ ಬಂದದ. ನಿನಗ್ಯಾ ಗರು ಬಂದನ್ನು ನೀನು ಒಂದು 15 ವರ್ಷ ಮುದ್ದ ಕೊಡತ್ತಂತೀಯಲ್ಲ, ನಿನಗ್ಯಾ ಗರು ಬಂದದ್ ನೋಡ್ ನಿನಗೆ ಹೆಸರು ಹೇಳ ಪುರಾಣ ಕೇಳಿ ವರ್ಷ ತುಂಬಿದ್ರೆ ಹೇಳಿಲ್ಲ ಅಂದ್ರೆ ಮಾಡಿದ್ರೆ ಸಂತತಿ ಮಗನೇ ಅಲ್ಲ. ಹೌದು ನೀನು ಹೇಳ ನಾ ಕೇಳಿದ್ದ. ಮಾತಾಡ್ಕೊತ ಮತ್ತೆ ಇನ್ನೊಂದು ಮಾತು ಏನ್ರಿಪ್ಪ, ಇನ್ನೊಂದು ಪ್ರಶ್ನೆ ಕೇಳೋಣ. ಕೃತಯುಗದಲ್ಲಿ ಮೂರು ಮಂದಿ ಸತ್ ಹುಟ್ಟದವ್ರು ಯಾರು? ಮೂರು ಮಂದಿ ಮೂರು ಮೂರ್ತದಲ್ಲಿ ಹುಟ್ಟದವ್ರು ಯಾರು? ಹೌದೇನ್ರಿ? ಹೌದು ಮೂರು ಸತ್ಯ ಸತ್ ಹುಟ್ಟದವ್ರು ಯಾರು ಕೃತಯುಗದಲ್ಲಿ? ಸತಿದೇವಿ, ದಾಕ್ಷಾಯಣಿ, ಪಾರ್ವತಿ. ಹಾಗು ದಕ್ಷಾಬ್ರಹ್ಮಣ ಯಜ್ಞ ದಾಕ್ಷಾಯಣಿ ಹಾರಿ ಪ್ರಾಣ ಕಳ್ಕೊಂಡು ಸತಿದೇವಿ ಮೊದಲು ಮೊದಲು ಸತ್ ಹೋದಳು, ಸತ್ ಹೋದ ಕೂಡಲೇ ದಾಕ್ಷಾಯಣಿ ಆಗಿ ಹುಟ್ಟಿದಳು. ದಾಕ್ಷಾಯಣಿ ಸತ್ ದಕ್ಷಾಬ್ರಹ್ಮಣ ಯಜ್ಞದ ಗತಿ ಹೋದ ಕೂಡಲೇ ಪರ್ವತರಾಜ ಮತ್ತು ಮೀನಾದೇವಿಯು. ಹೌದು ಪರ್ವತರಾಜನ ಹೊಟ್ಟಲೆ ಪಾರ್ವತಿ ಆಗಿ ಹುಟ್ಟಳು. ಇದು ನೀ ಕೇಳಿದಂತ ಒಂದು ಮಾತು. ಹಾಗು ಇನ್ನು ಮೂರು ತಂದೆ ಹುಟ್ಟದವ್ರು ಯಾರು? ಹೌದು ಮೂರು ತಂದೆ ಹುಟ್ಟದವ್ರು ಯಾರು? ಹೌದು ಮೂರು ತಾಯಿ ತಂದೆ ಬಂದಿರ್ತಾರೆ. ಒಂದೊಂದು ಕಡೆ ಏನೋ ಲಿಂಗದಾಗ ಹುಟ್ಟಿಬಿಟ್ಟು ಜಯ ರೇವಂಶಿದ್ರ ಕಲ್ಲು ಲಿಂಗದಲ್ಲಿ ಹುಟ್ಟಬಹುದು ಹೋಗಿಬಿಟ್ರು. ಹೌದು ಹಂಗು ಆಗಿರ್ತಾವು. ಇಲ್ಲಿ ಅಂಜನಾದೇವಿ ಗಂಡ್ಯಾರು? ಹೌದು ಅಂಜನಾದೇವಿ ಗಂಡ್ಯಾರು ಕೇಶವರಾಜ. ಕೇಶವರಾಜ ಹೌದು ಹೌದಾ? ಆಮೇಲೆ ಅಂಜನಾದೇವಿ ಏನು ಇದು ಆಯ್ತು ನೋಡು, ವಾಯುಪುತ್ರ. ಹೌದು ವಾಯುದೇವನದಿಂದ ವಾಯುಪುತ್ರ. ಹೌದು ಹೌದು. ಮತ್ತೆ ಮುಂದೆ ಏನದ ವಶಿಷ್ಠ ಮಹರ್ಷಿಗಳು ಇದು ಮಾಡಿಟ್ಟಿದ್ರೆ ನಾನು ಪಾಯಸದ ಉಂಡಿ. ಹಾಗು ಆ ಉಂಡಿ ಹೋಗಿ ಅಂಜನಾದೇವಿ ಉಡಿ ಬಿದ್ದಿತ್ತು, ಅದೇ ಉಂಡಿಯನ್ನು ಸೇವನೆ ಮಾಡಿದಳು. ಇಲ್ಲಿ ವಶಿಷ್ಠ ಮಹರ್ಷಿ ತಯಾರು ಮಾಡಿದಂತ ಉಂಡಿ ಆ ಅಂಜನಾದೇವಿ ಗಂಡ ಕೇಶವರಾಜ ಮತ್ತು ವಾಯು ಪುತ್ರ. ಹೌದು ನೀ ಕೇಳಿದಂತ ಉತ್ತರ ನನಗ್ ಮಾತ್ರ ಇಷ್ಟು ಗೊತ್ತದು. ಹೌದು ಇದನ್ನ ಅಲ್ಲಿಗಳಿಪ್ಪ ಅಂದ್ರೆ ನೀ ಹೇಳ್ಬೋದು, ನಂದೇನು ತಕರಾರು ನಯ್ಯಾ ಪಶೆ ಇಲ್ಲ. ಹೌದು ನಂದು ನಮ್ದು ಹಿಂಗ್ ಕಂಡೀಷನ್ ನೀ ಹೇಳಬೇಕು ಬಿಡಬೇಕು ಅಂತ ನಂದೇನು ಇಲ್ಲ. ಹೌದು ಇಂತ ಅತಿವ್ರತ ಮತ್ತು ಪ್ರತಿವ್ರತ ಇದಕ್ಕೆ ಉದಾಹರಣೆ ಕೊಡು. ನಾವೊಂದು ಮಾತು ಕೇಳ್ತೀನಿ, ಇಲ್ಲಿ ಪುರುಷರ ಬೆಳಗಲಿ ಆಗಲಿ ಇಲ್ಲಿ ಎಲ್ಲ ವಿದ್ವಾಂಸರು ಅದರ ಸಾಕಷ್ಟು ಮಹಾಭಾರತ ರಾಮಾಯಣ ಓದ್ತವರು ಅದರಪ್ಪ. ಇವ್ರಿಗೆ ಮುಕ್ತ ಆಗ್ಬೇಕಾದ್ರೆ ಏನಾಗ್ಬೇಕು? ಇಲ್ಲಿ ಪುರಾಣ ಒಂದು ತಿಂಗಳುಗಟ್ಟಲೆ ಪುರಾಣ ಹೇಳ್ಯಾರ. ಹೌದೌದು ಇಲ್ಲಿ ಮುಕ್ತ ಆಗ್ಬೇಕಾದ್ರೆ ನಿಮಗೆ ಈ ಜನ್ಮ ಮುಕ್ತ ಆಗ್ಬೇಕಾದ್ರೆ ಏನು ಬೇಕು? ಗುರು ಬೇಕು. ಗುರು ಬೇಕ್ರಿ? ಗುರು ಬೇಕಿಲ್ರಿ? ಹೌದೌದು ಗುರು ಇಲ್ಲಾರೆ ಮುಕ್ತ ಆಗಕ್ ಸಾಧ್ಯನೇ ಇಲ್ಲ. ಹೌದು ಹೌದಾ? ಒಬ್ಬ ಗುರುವೇನು ಮಾಡಿಕೊಂಡು ಲಿಂಗ ದೀಕ್ಷೆ ತಗೊಂಡು ಗುರುವಿನ ಆಶ್ರಯದಲ್ಲಿ ಹೋದೆ ಅಂದ್ರೆ ಈ ಮನುಷ್ಯನಿಗೆ ಮಾತ್ರ ಮುಕ್ತ ಆಗಕ್ ಬರ್ತದ. ಅದೇ ಅಲ್ಲಿ ತಾಯಂದ್ರ ಅದಾರ, ಅವ್ರಿಗೆ ಮುಕ್ತ ಆಗ್ಬೇಕಲ್ಲ. ಬೇಕಲ್ರಿಪ್ಪ ಯಾರಿಗೆ ಮುಕ್ತ ಆಗ್ತಾವ? ಹೌದು ಹೇಳ ಬಡ್ಡಿ ಪಾಯದಾಗೆ ಬಂದ್ಬಿಡೋಣ.